ಸಂಜೆ ತನಕ ಸಾಲ್ತಾ ಇಲ್ಲ, ನನಗೊಂದು ಸಿಂಟೆಕ್ಸ್ ಅವನೇ ಮಾಡಿದ್ದೀನಿ. ಈ ಟೈಲೆಟ್ಗೆ ಈಗ 22-23 ಏಜ್ನಲ್ಲಿ ಸೇರಿಸ್ಕೊಂಡು ಅದು ಟೈಲೆಟ್ ದುರಸ್ತಿನೇ ಮಾಡಿಸ್ತೀನಿ. ಪ್ರತಿಯೊಂದು ಜಾಸ್ತಿ ಆಗ್ತದೆ, ನಮಗೆ ಇಷ್ಟು ಸ್ಥಾನಲ್ಲಿ ಇಷ್ಟು ಹಾಕ್ಬಿಡಿ ಅಂತಂದ್ರೆ ಅಷ್ಟಾಗಲಿ ಆಯ್ತಾ ಹಾಕ್ಬಿಡ. ಮೆಂಬರು ಕೆಲಸ ಮಾಡಿಲ್ಲ ರಾಮ್ ಹಾಗೆ ನಾನೇ ಬದ್ದೆ. ನನ್ನ ಗ್ರಾಮದಲ್ಲಿ ಚಿಕ್ಕ ಕಾಂಪೌಂಡ್ ಅದು ಕೊಟ್ಟರೆ ದುಡ್ಡು ಸಾಧ್ಯ ಇಲ್ಲ, ಕೈಯಿಂದ ಆಸೆಯಲ್ಲೂ ನೀವು ನಂಬ್ತೀರಿ ನಂಬರ್ ಓ ಏನೇನು ದೊಡ್ಡವನೇ ಹಾಕ್ಬಿಟ್ಟು ಸುಮಾರು ಇಲ್ಲಿ ಬಂದಿರೋದು ಗೊತ್ತು. ಅವ್ನು 5 ಲಕ್ಷ ಹಾಕ್ಸ್ಕೊಳ, 10 ಲಕ್ಷ ಹಾಕ್ಸ್ಕೊಳ, ಹೇಗಣ ಕೆಲಸ ಮಾಡೋಕ್ಕೆ ನಾವು ಹಿಂದರಿತಾ ಇಲ್ಲ, ಪೇಮೆಂಟ್ ಕಮ್ಮಿ, ಕೈ ಸುಟ್ಕೋತಾ ಸೇರಿಲ್ಲ ಕೈಗೆ. ಎಷ್ಟು ತಿಂಗಳಾಯ್ತು ಸರ್? 6 ತಿಂಗಳಾಗ್ಲಿಲ್ಲ ಸರ್, 6 ತಿಂಗಳಾಯ್ತು. 6 ತಿಂಗಳಿಂದ ಈಗ ಅಲ್ಲಿಗೆ ಹಾಕಿರೋದು 2.5 ಲಕ್ಷ ರೂಪಾಯಿಗೆ 2 ರೂಪಾಯಿನ ಇಂಟ್ರೆಸ್ಟ್ ಅಂತ ಎಷ್ಟಾಯ್ತು? ಮುಂದಕ್ಕೆ ಕೆಲಸ ಮಾಡಿಸಿ ಅಂದ್ರೆ ಎಲ್ಲಿ ಮಾಡ್ಸೋ? ಈ ಪೇಮೆಂಟ್ ಬಂದ್ರೆ ಒಂದೈವ ಸಾವಿರ ಹೋದ್ರು ಹೋಗಲಿ, ಏನ ಕಷ್ಟಪಟ್ಟು ಇನ್ನಷ್ಟು ಹಾಕಿ ಮಾಡ್ಸೋಣ. ಈ ಪೇಮೆಂಟ್ ಆದ್ರೂ ಬಂದು ಕೆಲಸ ಮಾಡ್ಬೋದು, ಹಳ ಪೇಮೆಂಟೇ ಬಂದಿಲ್ಲ ಅಂತಂದಾಗ ಮುಂದಿನ ಕೆಲಸ ಎಲ್ಲಿ ಮಾಡೋಣ? ಇವತ್ತು ನಾನು 100 ಇಲ್ಲಿ ಗಲ್ಲಿ ಕೊರ್ಸ್ಕೊಳಕಾಯ್ತಾ ಇಲ್ಲ, ನಾನು ಕೇಳೋಕಾಯ್ತಾ ಇಲ್ಲ, ದುಡ್ಡಿಲ್ಲ, ಪಂಚಾಯತಿ ದುಡ್ಡಿಲ್ಲ, ಬಂದಿಲ್ಲ. ಮೊನ್ನೆ ಮಾಡಿಸ್ತಿ, ಅದು ಬಂದು ಎಷ್ಟು ಚಿನ್ನ ಆಯಿತು? ಅದಕ್ಕೊಂದು 15,000 ಏನೋ ಕೊಟ್ಟು ಹಾಕ್ತೀನಿ ಅಂತಂದರು.